ಕರ್ನಾಟಕ ದಿಂದ 3.5 ಲಕ್ಷ ಕೋಟಿ ತೆರಿಗೆ ವಸೂಲಾಗುತ್ತದೆ ಕೇಂದ್ರ ಸರ್ಕಾರ 3.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಜಿಎಸ್ಟಿ ಪೆಟ್ರೋಲ್ ಮೇಲ್ ಟ್ಯಾಕ್ಸ್ ಸೆಸ್ ಸರ್ಚಾರ್ಜ್ ಎಲ್ಲ ಸೇರಿ 3.5 ಲಕ್ಷ ಕೋಟಿ ಬರ್ತದೆ ಅದರಲ್ಲಿ ನಮಗೆ ಬರ್ತಕ್ಕಂಥದ್ದು ಅತ್ಯಂತ ಕಡಿಮೆ ಹಣ ನಮಗೆ ಕೊಡ್ತಾರೆ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ನಮಗೆ ಕೊಡ್ತಾರೆ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯು ವಿಲ್ ಬಿ ಸರ್ಪ್ರೈಸ್ಡ್ ಟು ನೋ ಸ್ವಾತಂತ್ರ್ಯ ಬಂತದಿಂದ ಇವತ್ತಿನವರೆಗೆ ನಾನು 2015 ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗ್ಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮಾರ್ಚ್ ವರೆಗೆ ಈ ರಾಜ್ಯದ ಮೇಲಿದ್ದಂತ ಸಾಲ 2,42,000 ಕೋಟಿ ಈ ವರ್ಷದ ಮಾರ್ಚ್ ಎಂಡ್ ವರೆಗೆ 5,40,000 ಕೋಟಿ ಆಗ್ತದೆ 5,40,000 ಕೋಟಿ 70 ವರ್ಷಗಳಲ್ಲಿ 2,42,000 ಕೋಟಿ ಕೇವಲ 4-5 ವರ್ಷಗಳಲ್ಲಿ 3,00,000 ಕೋಟಿ ಸಾಲ 3,00,000 ಕೋಟಿ ಇದರ ಪರಿಣಾಮವಾಗಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ಅಸಲು ಮತ್ತು ಬಡ್ಡಿ 43,000 ಕೋಟಿ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ 43,000 ಕ್ರೋರ್ಸ್ ಡೆಟ್ ಸರ್ವಿಸ್ ಪ್ರಿನ್ಸಿಪಲ್ ಅಮೌಂಟ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ 29,000 ಕೋಟಿ ಅಸಲು 14,000 ಕೋಟಿ ಜಾಸ್ತಿ ನಾವು ಸಾಲ ಮಾಡಿದಷ್ಟು ಕೂಡ ಡೆಟ್ ರೀಪೇಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಡೆವಲಪ್ಮೆಂಟ್ಗೆ ಹಣ ಕಡಿಮೆ ಆಗ್ತಾ ಹೋಗ್ತದೆ ಇವತ್ತು ಪ್ರತಿ ಒಬ್ಬ ಕನ್ನಡಿಗರ ಮೇಲೆ 86,000 ಕೋಟಿ ಸಾಲ ಇದೆ ಸಾಲ 86,000 ರೂಪಾಯಿ ಸಾಲ ಇದೆ 86,000 ರೂಪಾಯಿ ಸಾಲ ಪ್ರತಿಯೊಬ್ಬ ಕನ್ನಡಿಗರ ಮೇಲೆ 3,00,000 ಕೋಟಿಯವರು ಸಾಲ ಮಾಡಿದ್ದು ರಾಜ್ಯ ಉಳಿತದ ಈ ರಾಜ್ಯ ಉಳಿಸ್ಲಿಕ್ಕೋಸ್ಕರವಾಗಿ ಜನರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಈ ರಾಜ್ಯವನ್ನು ಭ್ರಷ್ಟಾಚಾರದಿಂದ ಮುಕ್ತಗೊಳಿಸಲಿಕ್ಕೋಸ್ಕರವಾಗಿ ಪಕ್ಷ ಅಧಿಕಾರಕ್ಕೆ ಬರಬೇಕು ನಾವು ಅಧಿಕಾರಕ್ಕೆ ಬರಬೇಕು ನಾವೆಲ್ಲ ಅಧಿಕಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ರಾಜ್ಯ ಉಳಿಸಲಿಕ್ಕೋಸ್ಕರ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗ್ಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ